ನಮಸ್ಕಾರ. ಇವತ್ತಿನ ಗೃಹಿಣಿ ಮೇಲೆ ಹಲವಾರು ರೀತಿಯ ಒತ್ತಡಗಳಿರ್ತವೆ. ಅದರಲ್ಲಿ ಬಹಳ ಮುಖ್ಯವಾದ್ದು ಮಕ್ಕಳು ಹೇರುವಂಥ ಒತ್ತಡ. ಒಂದು ಕಡೆ ಅವರ ಶಿಕ್ಷಣ, ಅವರ ಪ್ರಗತಿ ಇದ್ದರೆ ಇನ್ನೊಂದು ಕಡೆ ಅವರ ಅಗತ್ಯಗಳನ್ನು ಪೂರೈಸ್ತಾ ಹೋಗ್ತಿರೋದು. ಪ್ರತಿನಿತ್ಯ ಈ ಟಿವಿ, ಸಿನಿಮಾ, ಅದರ ನಾಯಕರು, ಕ್ರಿಕೆಟ್ ಇವೆಲ್ಲರ ಈ ಬ್ರ್ಯಾಂಡಿಂದಾಗಿ ಕೂಡ ಇದು ಬೇಕು ಅದು ಬೇಕು ಇದು ಬೇಕು ಅನ್ನೋ ಪಟ್ಟಿ ಮುಗಿಯೋದೇ ಇಲ್ಲ ಅದು. ಆದರೆ ಮತ್ತೊಂದು ಕಡೆ ಕನಿಷ್ಠ ಒಂದು ಪೆನ್ಸಿಲ್ನ ಕೂಡ ತಗೊಳ್ಳೋಕೆ ಆಗದಿರುವಂತಹ ಹಲವಾರು ನತದೃಷ್ಟ ಮಕ್ಕಳಿದ್ದಾರೆ. ശാലെ ഒത്തട പൂർവകമായി എഴുതോ ഇത് ഒഴഗടെ ഹാക്കിദ്രു കൂട അല്ല ഒന്ന് ദിന കൂട ഉള്ളിലാരു ഇവര ബഗ്ഗെ നമ്മ ജവാബ്ദാരി എഷ്ടിದೆ ഈ ബഗ്ഗെ മാതാടക്കൊಳ್ಳಕ್ಕೆ നമ്മ ജൊತೆ ഇದ್ದಾರೆ ഒന്ന് സർക്കാരേതര സ്വയം സേവാ സംഘടനയಲ್ಲಿ സക്രിയವಾಗಿ പാൽഗൊಳ್ತಿರುವಂತ ഹേമലത അവരു നമസ്കാരം ಮತ್ತು ರತ್ತಮ್ಮ ಅವರು നമസ്കാരം ಈಗ ಸುಮಾರು ಎಷ್ಟು ವರ್ಷಗಳಿಂದ ನೀವು ಶಿಕ್ಷಣಕ್ಕೆ ಲಭ್ಯ ಇಲ್ಲದಿರುವಂತ ಮಕ್ಕಳ ಜೊತೆಗೆ ಕೆಲಸ ಮಾಡ್ತಿದ್ದೀರಿ? ನಾನು 6 ವರ್ಷದಿಂದ ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಕೆಲಸ ಏನು ಅಂದರೆ ಸ್ಲಮ್ಮಲ್ಲಿ ಅಂದರೆ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ಮು ಇರಲ್ಲ, ಹತ್ರ ಅಂಗನವಾಡಿನೂ ಇರಲ್ಲ. ಅಂಥ ಕಡೆ ನಾವೇನು ಮಾಡ್ತೀವಿ, ಹೋಗಿ ಸರ್ವೆ ಮಾಡ್ತೀವಿ. ಸರ್ವೆ ಮಾಡಿ ನಮಗೆ 4 ವರ್ಷದ 5 ವರ್ಷದ ಮಕ್ಕಳು ಸಿಕ್ಕಿದ್ರೆ ಆ ಮಕ್ಕಳನ್ನೆಲ್ಲ ಒಟ್ಟುಗೂಡಿಸಿ ಒಂದು ಸ್ವಯಂ ಸೇವಕಿನ ನಾವು ಹುಡುಕ್ತೀವಿ. ಈಗ ವಿಚಾರಿಸ್ತೀವಿ, ನಾವು ಮನೆ ಅಂದರೆ ಒಂದು 10 ಮನೇಲಿ ವಿಚಾರಿಸ್ತೀವಿ. ಅಲ್ಲಿ ಗಂಡಸರು ಅವಳನ್ನ ಹೊರಗಡೆ ಕಳಿಸೋದೇ ಇಲ್ಲ. ನಾವು ಒಳಗೋಗಿ ಆ ಥರ ಮಾಡಬೇಡ, ನಿಮ್ಮ ಯಜಮಾನ್ರ ಜೊತೆನೇ ಮಾತಾಡು, ಯಾಕೆ ಹೆದ್ರುಕೊಳ್ತೀಯ, ನೀನು ಯಾಕೆ ಹೆದ್ರುಕೋಬೇಕು, ಅವ್ರಿಗಿಂತ ನಾವೇನು ಥರ ಕಡಿಮೆ ಇದ್ದೀವಿ. ಆವಾಗ ಆ ಮಕ್ಕಳಿಗೂ ಹೇಳ್ಕೊಟ್ಟಾಗ ನಿನಗೆ ನಾನಿನ್ನು ಮುಂದೆ ಹೋಗಬೇಕು, ಏನಾದರೂ ಮಾಡಬೇಕು ಅನ್ನೋ ನಿನಗೆ ಧೈರ್ಯ ಬರುತ್ತೆ, ನೀನು ಹೊರಗಡೆ ಬಾ ಅಂತ ಕರಿತೀವಿ. ಅವಳಿಗೆ ತರಬೇತಿ ಆದಮೇಲೆ ಅವರೇ ಚೇಂಜ್ ಆಗಿಬಿಡ್ತಾರೆ. ಅವಾಗ ತರಬೇತಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಅವ್ರಿಗೆ ನಾನು ಮುಂದೆ ಹೋಗಿ ಇನ್ನೂ ಏನಾದರೂ ಮಾಡಬೇಕು, ಮನೇಲಿ ಕೂತಿದ್ರೆ ಚೆನ್ನಾಗಿರಲ್ಲ, ಅವ್ರಿಗೂ ಒಂದು ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಆ ಮಕ್ಕಳಿಗೆ ಏನು ಮಾಡ್ತೀವಿ ನಾವು, ತಿರ್ಗಾ ಅದು ಎಜುಕೇಷನ್ ಆದ ನಂತರ ಆ ಮಕ್ಕಳಿಗೆ ಶಾಲೆಗೆ ಅಡ್ಮಿಷನ್ ಮಾಡ್ತಾ ಇದ್ದೀವಿ. ನನ್ನ ಯಾಂಡವರಲ್ಲಿ 18 ಅಂಗನವಾಡಿ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಮಕ್ಕಳು ಇದ್ದಾರೆ ಒಟ್ಟು? ಒಟ್ಟು ಟೋಟಲ್ 300 ಚಿಲ್ಡ್ರೆ ಇದೆ. 300 ಈಗ ಅಂದರೆ 4 ಇಯರ್ಸ್ 5 ಇಯರ್ಸ್ ಮಕ್ಕಳು ಮಾತ್ರ. ಆದರೂ ಚಿಕ್ಕ ಮಕ್ಕಳೆಲ್ಲನೂ ನೋಡ್ಕೊಳ್ತಾರೆ, ಅದು ನಾವೇನು ಲೆಕ್ಕಕ್ಕೆ ಅಷ್ಟು ತೊಗೊಂಡಿಲ್ಲ. ಆದ್ರನ್ನ ಅದು ಶಾಲಾ ಸಿದ್ಧತೆ ಫೌಂಡೇಶನ್, ನಾವೇನು ಇವಾಗ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಏನಾಯ್ತು, ಏನು ಹಾಕ್ತೀವಿ ನಾವು, ಅಡಿಪಾಯ ಹಾಕ್ಬೇಕಾದ್ರೆ ಏನೆಲ್ಲ ನಮ್ಗೆ ಅವಶ್ಯಕತೆ ಇದೆ ಅದನ್ನೆಲ್ಲ ನೀವು ಹೌದು ವಿವರಿಸಿ ಹೇಳಿ ಅವ್ರಿಗೆ ಮಾಡಿ. ಈಗ ಮಕ್ಕಳು ಅವರು 4-5 ವರ್ಷದ ಮಕ್ಕಳು ಮಾತ್ರ ಅಂತಾರೆ. ಈಗ ಹಲವಾರು ಮಕ್ಕಳು ಆಗಷ್ಟೇ ಶಾಲೆ ನೀವು ಎಷ್ಟೇ ಕರ್ಕೊಂಡೋಗಿ ಸೇರಿಸಿದ್ರು ಈ ಡ್ರಾಪ್ಔಟ್ಗಳಿರ್ತಾರಲ್ಲ, ಅಂದರೆ ಶಾಲೆಯಿಂದ ಹೊರಗೆ ಬಂದುಬಿಡ್ತಾರೆ. ಆದರೆ ಮುಖ್ಯವಾಗಿ ಈ ಹೊರಗೆ ಬಂದ ಮಕ್ಕಳನ್ನ ಮತ್ತೆ ಪ್ರೇರೇಪಿಸೋದು ಹೇಗೆ ಮತ್ತೆ ಶಾಲೆಗೆ ಹೋಗುವಾಗ? ಅವ್ರಿಗೆ ನಾವು ಬರೀ ಹಾರ್ಟ್ಗಳಿಂದನೇ ನಾವು ಕ್ಲಾಸಿಗೆ ಬರೋಂಗೆ ಮಾಡ್ತೀವಿ. ಮತ್ತೆ ಕೆಲವು ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಕೆಲಸಕ್ಕೆ ಹೋಗೋ ಕಡೆನೂ ನಾವು ಅಲ್ಲೇ ಹೋಗ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಆ ಮಕ್ಕಳನ್ನ ಒಂದು ಸ್ವಲ್ಪ ಇದು ಮಾಡಿಬಿಟ್ಟಿದೆ. ಅಂದರೆ ಆಸಕ್ತಿ ಮೂಡಿಸೋದು ಆಟಗಳ ಮೂಲಕ ನೀವು? ಆಟಗಳು. ಯಾವ ಥರ ಆಟಗಳು ಅದು? ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, ಕಲಿಕೆಗೆ ಸಂಬಂಧಪಟ್ಟ ಹಾಗೆ ನಾವು ಇದು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಏನೇನು ಬಳಸ್ತೀರಿ ಆಟಗಳಲ್ಲಿ? ಫ್ಲಾಶ್ ಕಾರ್ಡ್ಸು, ಮಿಂಚುಪಟ್ಟಿ ಅಂತೀವಿ ಕನ್ನಡದಲ್ಲಿ. ಮತ್ತು ಅದಕ್ಕೆ ಸಂಬಂಧಪಟ್ಟ ಆಟಗಳಿದೆ, ಲೆಟರ್ಸ್ ಅಕ್ಷರಗಳನ್ನ ಬರ್ಕೊಂಡಿದ್ದೀವಿ. ಆ ಬರ್ಕೊಂಡಿರೋದ್ರಲ್ಲ ಇವಾಗ ನದಿ ದಡ ಥರನೇ ಆ ಫ್ಲಾಶ್ ಕಾರ್ಡ್ಗಳನ್ನ ನಾವು ಹಾಕ್ಬಿಟ್ಟು ಅದು ಯಾವ ಅಕ್ಷರ ಅನ್ನೋ ಆ ಮಗು ಐಡೆಂಟಿಫೈ ಮಾಡಬೇಕು, ಆ ಥರ ನಾವು ಇದು ಮಾಡ್ತಾ ಇದ್ದೀವಿ ಗೇಮ್ಸಲ್ಲೇ ನಾವು ಇದು ಮಾಡಿ. ಆ ಮಕ್ಕಳಿಗೆ ಎಷ್ಟು ಮಕ್ಕಳಿಗೆ ಈ ಪೆನ್ಸಿಲ್ಲು, ಪೆನ್ನು, ರಬ್ಬರು, ಜಾಮೆಟ್ರಿ ಬಾಕ್ಸು ಅಂಥದ್ದೆಲ್ಲ ಇರ್ತವೆ? ನಾವೇ ಕೊಡ್ತಾ ಇದ್ದೀವಿ ಸರ್ ಅದೆಲ್ಲ, ಪೆನ್ಸಿಲು, ರಬ್ಬರ್, ಏನು ಮೆಟೀರಿಯಲ್ಸ್ ಅವ್ರಿಗೆ ನಮ್ಮ ಕಡೆಯಿಂದ ಎಜುಕೇಷನ್ಗೆ ಎಷ್ಟು ಬೇಕು 4 ಇಯರ್ಸ್ 5 ಇಯರ್ಸ್ ಮಕ್ಕಳಿಗೆ ಅಷ್ಟು ನಾವು ಮೆಟೀರಿಯಲ್ಸ್ ಅವ್ರಿಗೆ ಕೊಡ್ತಾ ಇದ್ದೀವಿ. ಸ್ಲೇಟು, ಚಾಲ್ಟು, ಬ್ಲ್ಯಾಕ್ ಬೋರ್ಡು, ಬಳ್ಪ, ಸೀಮೆ ಸುಣ್ಣ, ಚಾಲ್ಟ್ಗಳು, ABCD ಅಕ್ಷರದ್ದು, ಆಲ್ಫಾಬೆಟ್ಸ್ದು, ಫ್ರೂಟ್ಸ್ದು, ವೆಜಿಟೇಬಲ್ಸ್ದು ಎಲ್ಲ ಚಾಲ್ಟು ಅವ್ರಿಗೆ ಕೊಡ್ತಾ ಇದ್ದೀವಿ. ನಮ್ಮ ಪ್ರೇಕ್ಷಕರಲ್ಲಿ ಒಂದು ಪ್ರಶ್ನೆ ಇರ್ಬೋದು. ನನ್ನ ಹೆಸರು ಮಮತಾ ಅಂತ. ಏನಪ್ಪ ನನ್ನ ಪ್ರಶ್ನೆ ಅಂದರೆ, ನೀವು ಹೇಳಿದ್ರಿ ನಾವು ತರಬೇತಿ ಸಂಘ ಮಾಡ್ಕೊಂಡಿದ್ದೀವಿ, ತರಬೇತಿ ತಾಯಂದ್ರಿಗೆ ಕೊಟ್ಟು ಅದರಿಂದ ಮಕ್ಕಳಿಗೆ ಅಕ್ಷರಜ್ಞಾನನ ಕೊಡ್ತೀನಿ ಅಂತ ಹೇಳಿದ್ರಿ. ಹೇಗಪ್ಪ ಅಂದರೆ ಈ ತಾಯಿ ಏನೋ ಕೆಲಸ ಮಾಡಿಕೊಂಡು ಅವಳಿಗೆ ಅಕ್ಷರವನ್ನು ಕಲಿತು ಮಕ್ಕಳಿಗೆ ಕಲಿಸೋದು ತುಂಬ ಕಷ್ಟ ಆಗ್ತದೆ. ಹಾಗೆ ನೀವೇನಂದರೆ ಅವರಿಗೆ ತರಬೇತಿ ಮಾಡಿ ಮತ್ತೆ ಮಕ್ಕಳು ಕಲಿತಾರೆ ಅಂದರೆ ತಾಯಿ ಎಷ್ಟು ಜನ ತಾಯಿ ಅಂದ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಹೇಳಿ. ಈಗ ನೀವು ಹೇಳಿದ್ರೆ 9th ಸ್ಟ್ಯಾಂಡರ್ಡ್ ಕಲ್ತಿದ್ದಾಳೆ ಅಂದರೆ ಅಬೌ 10th, ಅಂದರೆ 10th ತಂಗ ಕಲ್ತಿರೋರಿಗೆ ಮಾತ್ರ ನಾವು ಮೋಟಿವೇಶನ್ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ. ಆದರೆ ಕಲ್ತಿರೋ ಮಹಿಳೆಗೆ ಗೊತ್ತಿರುತ್ತೆ ನನ್ನ ಮಗುಗೆ ಎಷ್ಟು ಶಿಕ್ಷಣ ಬೇಕು ಬೇಡ ಅಂತ ಅಲ್ವಾ. ಅಂಥವರು ಸ್ಲಮ್ ಏರಿಯಾದಲ್ಲಿ ಹಾಕಿರ್ತಾರೆ, ಈಗ ಗೌರ್ಮೆಂಟ್ಸ್ ಇದೆ ಅದೆಲ್ಲ ಅಲ್ಲಿ ಹೋಗ್ತಿರ್ತಾರೆ ಕಲಿಯೋಕ್ಕೆ, ಮಕ್ಕಳನ್ನು ಕಳಿಸ್ತಾರೆ. ಯಾಕಂದ್ರೆ ಸರ್ಕಾರನೇ ಬೇಕಾದಷ್ಟು ಯೋಜನೆಗಳನ್ನ ಮಾಡಿದೆ. ಈಗ ಶಾಲೆ ಬಿಟ್ಟ ಮಕ್ಕಳಿಗೆ ಶಾಲೆನ ಕಳಿಸ್ತಿದೆ, ಆಮೇಲೆ ಅಂಗನವಾಡಿಗಳು ಅಂತ ಬೇಕಾದಷ್ಟು ತೆಗೆದಿದೆ ಅಲ್ವಾ.
ಹಾಗಾಗಿ ಇದರಲ್ಲಿ ನಿಮ್ಮ ಪಾತ್ರ ಏನ್ ಜಾಸ್ತಿ ಅಂದ್ರೆ ಏನು ವಿಶೇಷವಾಗಿದೆ ಅಂತ ಅವ್ರು ಹೇಳ್ತಿರೋದು ಸರ್ಕಾರ ಏನೋ ಮಾಡ್ತಿದೆ ಎಲ್ಲ ಮಾಡ್ತಿದೆ ಎಲ್ಲ ಎನ್ ಜಿ ಒ ವರ್ಕ್ ಮಾಡ್ತಿದೆ 9 ಎನ್ ಜಿ ಒ ಮಾಡ್ತಿದೆ ಸರ್ಕಾರ ಬಿಸಿ ಊಟ ಬುಕ್ಕು ಅವ್ರಿಗೆ ಪೆನ್ಸಿಲು ಎಲ್ಲನೂ ಎಲ್ಲ ಕೊಡ್ತಿದೆ ಎಲ್ಲ ವ್ಯವಸ್ಥೆನೂ ಸ್ಕೂಲಲ್ಲೂ ಇದೆ ಆದರೆ ನಮ್ಮದ್ರಲ್ಲಿ ಏನು ಅಂತ ಅಂದರೆ ಪೇರೆಂಟ್ಸ್ಗೆ ಇಂಗ್ಲೀಷ್ ಮೀಡಿಯಮ್ಗೂ ಕಳ್ಸೋಕ್ಕಾಗಲ್ಲ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಬೇಕಲ್ಲ ಈಗ ಅಡ್ಮಿಟ್ ಡೊನೇಷನ್ ಅಂದರೆ 5,000 ತಿಂಗ್ಳಿಗೆ 100 ರೂಪಾಯಿ 200 ರೂಪಾಯಿ ಆ ಥರ ಕಟ್ಟಬೇಕು ಅವ್ರಿಗೆ ಕಟ್ಟೋಕ್ಕಾಗಲ್ಲ ಅದು ಅಂಗನವಾಡಿ ಹತ್ರ ಇರೋ ಕಡೆ ಇವಾಗ ತುಂಬ ಅಂಗನವಾಡಿ ಆಗಿದೆ ಓಕೆ ಅಲ್ಲೋಗ್ತಾರೆ ಒಂದೊಂದು ಕಡೆ ಅಂಗನವಾಡಿನೂ ಇರಲ್ಲ ಇಂಗ್ಲೀಷ್ ಮೀಡಿಯಮ್ಮು ಇರಲ್ಲ ಏನೂ ಇರಲ್ಲ ಅವ್ರಿಗೆ ದುಡ್ಡು ಕೊಡೋಕ್ಕೂ ಆಗಲ್ಲ ಪೇರೆಂಟ್ಸ್ಗೆ ಅಲ್ಲೋಗಿ ನಾವೇನು ಮಾಡ್ತೀವಿ ಸರ್ವೆ ಮಾಡ್ತೀವಿ ಫಸ್ಟು ಸರ್ವೆ ಮಾಡಿ ಇಲ್ಲಿ ನಮ್ಮ ಅವಶ್ಯಕತೆ ಇದೆಯಾ ಮಕ್ಕಳಿದ್ದಾರಾ ಮೊದಲು ಇಂಪಾರ್ಟೆಂಟ್ ನಮಗೆ ಮಕ್ಕಳು ಬೇಕು ಮಕ್ಕಳಿದ್ರೆ ಅಲ್ಲಿ ಯಾರನ್ನಾದರೂ ವಾಲಂಟಿಯರ್ನ ಹುಡುಕ್ತೀವಿ ನಾವು ಕೇಳ್ತೀವಿ ನೀನು ಓದಿದ್ಯಮ್ಮ ನೀನು ನಿಮಗೆ ಮಕ್ಕಳ ಜೊತೆ ಪಾಠ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆಯಾ ಫಸ್ಟು ಅಲ್ಲೋಗಿ ವಿಚಾರಿಸಿದಾಗ ಅವ್ರು ಹೇಳ್ತಾರೆ ನಾನೆಲ್ಲೂ ಹೊರಗಡೆ ಹೋಗ್ತಿಲ್ಲ ನಾನು ಕಲ್ತೀನಿ ಆದರೆ ನಮ್ಮ ಹಸ್ಬೆಂಡ್ ನನ್ನ ಹೊರಗಡೆ ಕಳಿಸ್ತಾ ಇಲ್ಲ ಮನೇಲೆ ಆದರೆ ನಾನು ಮಾಡ್ತೀನಿ ಮೇಡಮ್ ಅಂತ ಹೇಳ್ತಾರೆ ಅಂಥವ್ರನ್ನ ಬ್ರೈನ್ ವಾಸ್ ಮಾಡ್ತೀವಿ ನಾವು ಇದು ಇದರ ನಂತರ ಇದಕ್ಕಿಂತ ಹೆಚ್ಚಾಗಿ ಏನಿದೆ ಒಂದು ಕಡೆ ಎಷ್ಟಿದ್ರು ಇನ್ನಷ್ಟು ಬೇಕು ಬೇಕು ಅಂತ ಹೇಳೋ ಮಕ್ಕಳು ಅದನ್ನೆಲ್ಲವನ್ನ ಒದಗಿಸುವ ತಂದೆ ತಾಯಿಗಳು ಇನ್ನೊಂದು ಕಡೆ ಶಿಕ್ಷಣವೂ ಇಲ್ಲ ಆಟಿಕೆ ಪಾಟಿಕೆ ಯಾವುದೂ ಇಲ್ಲ ಅಂತ ಒಂದು ದೊಡ್ಡ ನತದುಷ್ಟ ಮಕ್ಕಳ ಗುಂಪು ಇವರೇ ಮುಂದಿನ ಪೀಳಿಗೆ ಇದು ಅತಿ ದೊಡ್ಡ ಸಮಸ್ಯೆ ಆದರೆ ಇದು ಎಷ್ಟು ಎಷ್ಟಿನ ಮಟ್ಟಿಗೆ ನಮ್ಮ ಸಮಾಜ ಅಥವಾ ಈ ಮಧ್ಯಮ ವರ್ಗ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದೆ ನೋಡೋಣ ಇಲ್ಲೊಂದು ಪ್ರಶ್ನೆ ಇದೆ ಕಲಿಯೋ ವಾತಾವರಣವೇ ಇರಲ್ಲ ಅಂಥ ಜಾಗಗಳಿಗೆ ನೀವು ಹೋಗ್ತೀರಿ ಕಲಿಯಕ್ಕೆ ಏನೂ ಸೌಕರ್ಯ ಇರಲ್ಲ ಅಂಥ ಮಕ್ಕಳಿಗೆ ನೀವು ಒಂದು ಕಲಿಯುವಂಥ ತಳಪಾಯ ಹಾಕ್ಕೊಡ್ತೀರಿ ಆ ಮಕ್ಕಳು ಮುಖ್ಯವಾಹಿನಿಗೆ ಬಂದಾಗಲೇ ನೀವು ಪಟ್ಟ ಶ್ರಮ ಸಾರ್ಥಕ ಅಲ್ವಾ ಆ ಮುಖ್ಯವಾಹಿನಿಗೆ ಬರಬೇಕಾದ್ರೆ ಅವರು ಶಾಲೆಗೆ ಸೇರಬೇಕಾದ್ರೆ ನೀವೇನಾದರೂ ಸಹಾಯ ಮಾಡ್ತೀರಾ ಅಥವಾ ಅವ್ರಿಗೂ ಈ ತಳಪಾಯ ಹಾಕ್ಕೊಟ್ಟು ನೀವು ಸುಮ್ಮನೆ ಆಗ್ಬಿಡ್ತೀರಿ ಅದೇ ಈಗ ಆ ಥರ ಮಕ್ಕಳಿಗೆ ನೀವು ಹೇಗೆ ನೀವು ಶಾಲೆಗೆ ಕರ್ಕೊಂಡು ಹೋಗ್ತೀರಿ ಇವಾಗ ಮಗುನ ನಮ್ಮ ಸೆಂಟ್ರ್ಗಳಲ್ಲಿ ಇಟ್ಕೊಂಡ್ಬಿಟ್ಟು ತಿರ್ಗಾ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಕೊಡ್ತಾ ಇದ್ದೀವಿ ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡೋಗಿ ಸೇರಿಸ್ತೀವಿ ನಮ್ಮ ಕಡೆಯಿಂದನೇ ಫಾರಮ್ಸ್ ಬರುತ್ತೆ ಅಂದರೆ ಯಾವುದೂ ಪೇಮೆಂಟ್ ದುಡ್ಡು ಯಾವುದಕ್ಕೂ ಕೊಡಲ್ಲ ನಾವು ಫಾರಮ್ ಕೊಡ್ತೀವಿ ಫಿಲ್ ಮಾಡಿಕೊಡ್ತೀವಿ ನಾವೇ ಖುದ್ದಾಗಿ ಹೋಗ್ಬಿಟ್ಟಿದ್ದೆ ಇಂಥ ಮಗು ಇಂಥ ಅದೇ ಬರ್ತಾ ಇದೆ ಅಂದ್ಬಿಟ್ಟು ಒಂದು ಪ್ರೋಗ್ರೆಸ್ ಕಾರ್ಡ್ ಅಂದ್ಬಿಟ್ಟು ಕೊಡ್ತಾ ಇದ್ದೀವಿ ಅದನ್ನ ಅದ್ರ ಮೇಲೆ ನಾವು ಸೀಲು ಸಿಗ್ನೇಚರ್ ನೀವು ಸುಮಾರು ಎಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ರಿ ಈಗ ನಾನು 5 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು 6 ವರ್ಷದಿಂದ ಮಾಡ್ತಾ ಇದ್ದೀನಿ ಎನ್ ಜಿ ಒ ಸ್ಟಾರ್ಟ್ ಆಗಿ 2000ದಲ್ಲೇ ಸ್ಟಾರ್ಟ್ ಆಯಿತು ಅದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಎನ್ ಜಿ ಒ ಕೆಲಸ ಮಾಡ್ತಾ ಇದೆ ಅಂತ ನಮ್ಮೂರು ಬಂದು ಮೈಲ್ಸಂದ್ರ ಅಂತ ಒಂದು ಹಳ್ಳಿ ಅಲ್ಲಿ ಹಳ್ಳಿಲಿ ಗೌರ್ಮೆಂಟ್ ಸ್ಕೂಲ್ ಬಟ್ಟಿತ್ತು ಇಂಗ್ಲೀಷ್ ಮೀಡಿಯಂ ಇಲ್ಲ ಯಾವ ಅಂಗನವಾಡಿ ಇಲ್ಲ ಆದ್ರಿಂದ ಅಲ್ಲಿ 4 ಬಾಲ್ವಾಡಿ ಅಂದರೆ ಈ ವಾಲಂಟಿಯರೇ ಮಾಡ್ತಾಯಿದ್ರು ವಾಲಂಟಿಯರ್ ಅವ್ರಿಗೆ ತರಬೇತಿಯಾಗಿ ಮಕ್ಕಳು ಒಂದು ಸೆಂಟ್ರಲ್ಲಿ 20 ಮಕ್ಕಳಿತ್ತು ಅವರು ಕ್ಲಾಸ್ ಮಾಡ್ತಾಯಿದ್ರು ನನಗೆ ಗೊತ್ತಿಲ್ಲ ಅಂದರೆ ಈಗ ನೀವು ಹೇಳಿದ್ರೆ ಈಗ ಈ ವರ್ಷ 300 ಮಕ್ಕಳು ನಿಮ್ಮ ಕೈ ಕೆಳಗಿದ್ದಾರೆ ನಿಮ್ಮ ಕೈ ಕೆಳಗೆ 318 318 ಈಗ ನಿಮ್ಮಿಬ್ಬರ ನಡುವೆ 618 ಮಕ್ಕಳಿದ್ದಾರೆ ಈ ವರ್ಷ 300 ಅಂದ್ರೆ ನಂದು ಇನ್ನೂ ಜಾಸ್ತಿ ಇದೆ 800 ಮಕ್ಕಳಿದ್ದಾರೆ ಅಂದ್ರೆ ನೀವು ಕಳೆದ 5 ವರ್ಷದಿಂದ ಮಾಡ್ತಿದ್ರಿ ನೀವು ಕಳೆದ 6 ವರ್ಷದಿಂದ ಮಾಡ್ತಿದ್ರಿ ಸುಮ್ಮನೆ ನನಗೆ ಲೆಕ್ಕ ಅಷ್ಟಾಗಿ ಬರೋಲ್ಲ ಅದು ಒಟ್ಟು ಲೆಕ್ಕ ಹಾಕಿದ್ರೆ ಒಂದು 4,000 ಮಕ್ಕಳಿಗೆ ಸರಾಸರಿ ನೀವು ಕಳೆದ 5-6 ವರ್ಷಗಳಲ್ಲಿ ಶಾಲೆಗೆ ಕರ್ಕೊಂಡು ಹೋಗಿದ್ರಿ ಇನ್ನೂ ಜಾಸ್ತಿ ಮಾಡಿದಿರಿ ನೀವು ಮೊದಲ ಬಾರಿ ಸೇರಿಸಿದಲ್ಲ ಮಕ್ಕಳನ್ನ ಈಗ 5 ವರ್ಷದ ಹಿಂದೆ ಅಥವಾ 6 ವರ್ಷದಿಂದೆ ಅವ್ನು ಈಗ 5 ವರ್ಷ ಮುಂದುವರೆದಿದ್ಯಾ ಅದು ಆ ಮಗು ಇದೆ ಶಾಲೆಯಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ ವರ್ಷಕ್ಕೊಂದ್ಸರಿ ಟೆಸ್ಟ್ ಮಾಡ್ತಾ ಇದೀವಿ ಇಷ್ಟನೇ ಸ್ಪೀಲ್ ಮಗು ಇಂಥ ಹೆಸರು ಆ ಹೆಸರೆಲ್ಲ ನಮ್ಮ ಹತ್ರ ಇಟ್ಕೊಂಡಿದ್ದೀವಿ ನಾವು 8 ವರ್ಷದಿಂದ ಕೆಲಸ ಮಾಡಿದ್ದೀವಿ ಆ ಮಕ್ಕಳು ಎಷ್ಟು ದಾಖಲಾತಿ ನಮ್ಮ ಹತ್ರ ಸಂಖ್ಯೆ ಇದೆ ಮಗು ಹೆಸರು ಪೇರೆಂಟ್ಸ್ ನೇಮ್ ಎಲ್ಲ ನಾವು ಡ್ರಾಪ್ಔಟ್ಸ್ ಕಮ್ಮಿ ಇದೆ ಅಂಗನವಾಡಿಯಿಂದಾನು ಮಾಡಿದೀವಿ ನಾವು ಆಲ್ಮೋಸ್ಟ್ ಅಂತ ಮಗು ಇದೆಯಾ ಅಂತಾನು ಮಾಡ್ಕೊಂಡಿದೀವಿ ಅಂದ್ರೆ ಈಗ ನನಗೆ ಒಂದು ಸಣ್ಣ ಕುತೂಹಲ ಈಗ ನೀವು ಇಲ್ಲಿಗೆ ಬಂದಿದ್ದು ಸ್ವಯಂ ಸೇವೆಯಿಂದ ಸ್ವಂತ ಸಮಾಜ ಸೇವೆ ಮಾಡಕ್ಕೋಸ್ಕರ ಬಂದ್ರೆ ಈಗ ಎಷ್ಟು ಜನ ಮಹಿಳೆಯರು ನಿಮ್ಮ ತರ ಮುಂದೆ ಬರ್ತಿದ್ದಾರೆ ಬರ್ತಿದ್ದಾರೆ ಒಂದು 50 ಜನ ಆಗಸ್ಟ್ ಬಂದಿದ್ದಾರೆ ಈಗ ನಾನೊಂದು ಒಂದು ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆಯಲ್ಲಿ ವಾರ್ಷಿಕ ಆದಾಯ ಎಷ್ಟು ವಾರ್ಷಿಕ ಆದಾಯ 25,000 ಅಂದ್ರೆ ತಿಂಗಳಿಗೆ ಒಂದು 2,000ಕ್ಕಿಂತ ಮೇಲೆ ನಿಮ್ಮನೆಯಲ್ಲಿ ನಮ್ಮನೆಯಲ್ಲಿ ಅಷ್ಟೇ ಅಷ್ಟೇನೆ ನಿಮ್ಮ ಆ ಗುಂಪಿನಲ್ಲಿ ಎಷ್ಟು ಜನ ಸ್ವಯಂ ಸೇವಕರು 25,000-30,000 ತಿಂಗಳಿಗೆ ಸಂಬಳ ಬರೋರ ಮನೆಯಿಂದ ಅಥವಾ ಇನ್ನಷ್ಟು ಜಾಸ್ತಿ ದುಡ್ಡಿರೋ ಮನೆಯಿಂದ ಬರ್ತಾರೆ ಆ ತರ ಜಾಸ್ತಿ ದುಡ್ಡು ಇರೋರು ಯಾರು ಬರಲ್ಲ ಯಾಕಂತಂದ್ರೆ ಇವಾಗ ನಾವು ಸ್ಲಮ್ ಅಲ್ಲಿ ಕೆಲಸ ಮಾಡಿದ್ದಾದ್ರಿಂದ ಅಲ್ಲಿ ಗುಡ್ಸ್ಲು ಪೇರೆಂಟ್ಸ್ಗಳು ಕೂಡ ನೀಟಾಗಿರಲ್ಲ ಮಕ್ಕಳು ಕೂಡ ನೀಟಾಗಿರಲ್ಲ ಯಾಕಂದ್ರೆ ಅಲ್ಲಿ ಹೋದ್ರೆ ಮೋರಿ ನೀರು ನೀಟ್ನೆಸ್ ಇರಲ್ಲ ಅದು ಸ್ಮೆಲ್ಲು ಅಲ್ಲಿ ಕೂತ್ಕೊಂಡು ನಾವು ಆ ಥರ ಮಾಡಲ್ಲ
ಅವರು ಎಷ್ಟೇ ಕೊಳಕಾಗಿದ್ರೂ ಅವ್ರನ್ನ ಮುಟ್ಟಿ ಮಾತಾಡ್ತೀವಿ ನಾವು, ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದರೆ ನಮ್ಗೆ ಅಭ್ಯಾಸ ಆಗಿದೆ ಅದು. ಪೇರೆಂಟ್ಸ್ಗೆ ಯಾವ ರೀತಿ, ಅವ್ರಿಗೂ ಕೂಡ ಹೇಳ್ತೀವಿ ನೀಟಾಗಿರ್ಬೇಕು. ಮಕ್ಳಿಗೂ ಹೇಳ್ತೀವಿ ಡೈಲಿ, ನಿಮಗೆ ಹೊಸ ಬಟ್ಟೆ ಹಾಕ್ಕೊಂಡಿದ್ರು ಪರವಾಗಿಲ್ಲ, ಹಳೆ ಬಟ್ಟೆನೇ ಚೆನ್ನಾಗಿ ಒಗೆದು ವಾಸ್ ಮಾಡಿ ಹಾಕ್ಕೊಳ್ಳಿ. ಡೈಲಿ ಸ್ನಾನ ಮಾಡಿ, ನೀಟಾಗಿರ್ಬೇಕು, ಕೈ ಕಾಲು ತೊಳಿಬೇಕು, ಊಟ ಮಾಡಿದ ಮೊದಲು ಅಂತ ನಾವು ಹೇಳ್ತೀವಿ. ಈ ಸ್ಲಮ್ ಅಂತ ನಾವು ದೂರದಿಂದ ನೋಡ್ತೀವಲ್ಲ, ಅಲ್ಲಿ ದೂರನೇ ಇದ್ಬಿಡ್ತೀವಿ ಅಂತ ನೀವು ಒಪ್ಕೊಂತೀರಾ ಮತ್ತನ್ನ? ಇಲ್ಲ ಸರ್, ನನಗೆ ಇವಾಗ ನನ್ನ ಏರಿಯಾ ಬಂದ್ಬಿಟ್ಟು ರಾಜೇಂದ್ರ ನಗರ ಅಂತೂ ತುಂಬಾನೇ ವಸ್ಟ್ ಏರಿಯಾ ಅಂದ್ರೆ, ನನ್ನ ನಿಜ ಈ 2 ವರ್ಷದಲ್ಲಿ ನನ್ನ ಏರಿಯಾನೇ ನೋಡಿಲ್ಲ, ಅಷ್ಟೊಂದು ಕೆಟ್ಟದಾಗಿದೆ. ಪಕ್ಕದಲ್ಲೇ ಮೋರಿ ಇದೆ, ಅದರಲ್ಲೇ ತುಂಬಾ ಜನ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಎಷ್ಟು ಜನ ಇದಾರಲ್ಲ ಮಕ್ಕಳು? ಸುಮಾರು ನನಗೆ ಈಗ ಜಸ್ಟ್ 1-3 ತಿಂಗಳಿಂದ ನಾನು ಅಲ್ಲಿ ಹೋಗೋದ್ರಿಂದ ಒಂದು 500 ಮಕ್ಕಳೇ ಸಿಗ್ಬೋದು ಅನ್ಸುತ್ತೆ. ಎಷ್ಟು ಅಗಲ ಇದೆ? ಒಂದು ಒಂದು 300-400 ಚದರ ಅಡಿ ಇದೆಯಾ ಅದು? ಎಷ್ಟಿದೆ, ಹೇಗೆ ಇದೆ? ಜಾಸ್ತಿ ಇದೆ ಸರ್. ಜಾಸ್ತಿ ಇದೆ. ಎಷ್ಟು ಮನೆಗಳಿದ್ದಾವೆ ಅದರಲ್ಲಿ? 5,000 ಮನೆಗಳಿದ್ದಾವೆ. ಅಂದರೆ ರಾಜೇಂದ್ರ ನಗರ, ಎಲ್ಲಾರ್ ನಗರ ಎಲ್ಲ ಫುಲ್ಲು ಕವರ್ ಮಾಡೋದ್ರಿಂದ 5,000 ಮನೆಗಳ ಮೇಲೆ ಸಿಗ್ತಾ ಇದೆ. ಅಷ್ಟು ಮನೆಗಳಿದ್ದಾವೆ. ಅಂದರೆ ಗಲೀಜನ್ನಲ್ಲಿ ನೀವು ಸಹಿಸಿಕೊಂಡು ಕೂಡ ಅಲ್ಲಿ ಇರ್ತೀನಿ ಅಂತಂದ್ರೆ ನಿಮ್ಗೇನು ಸ್ಫೂರ್ತಿ ಅದು? ಅಂದರೆ ನಮಗೆ ಅವರು ಆಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಆ ಮಕ್ಕಳನ್ನ ತುಂಬಾನೇ ಪ್ರೀತಿಯಿಂದ, ನೀನು ನನ್ನ ಥರ ಆಗಬೇಕು, ಟೀಚರ್ ಆಗಬೇಕು ನೀನು ಅಂತ ಒಂದು ಹುಮ್ಮಸ್ಸಿಂದ ನಾವು ಮಕ್ಕಳಿಗೆ ತುಂಬಿದಾಗ ಆ ಮಕ್ಕಳು ಬಂದೇ ಬರ್ತಾರೆ ಅನ್ನೋ ಇದರಿಂದ ನಾವು ಇದು ಮಾಡ್ತಾ ಇದ್ದೀವಿ. ಇದೊಂದು ಇದೇ ಥರ ಪ್ರಶ್ನೆ ಒಂದಿದೆ ಅಂತ ಕಾಣುತ್ತೆ. ನನ್ನ ಪ್ರಶ್ನೆ ಏನು ಅಂದರೆ, ನೀವು ಹೇಳಿದ್ರಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೊಡ್ತೀವಿ, ವಿದ್ಯಾಭ್ಯಾಸ ಕೊಡ್ತೀವಿ, ಕಳಿಸಿ ಅಂತ ನೀವು ಕೇಳಿದ ತಕ್ಷಣ ತಾಯಂದ್ರು ಮಕ್ಕಳನ್ನ ಕಳಿಸ್ಬಿಡ್ತಾರೆ. ನಾವು ಹೋಗಿ ಹೇಳ್ತೀವಿ ಪದೇ ಪದೇ, ಒಂದ್ಸಲ ಕಳಿಸ್ಲಿಲ್ಲ ಅಂದ್ರೆ ತಿರ್ಗಾ ಹೋಯ್ತೀವಿ ಅವ್ರ ಮನೆ ತಕ್ಕ ಬೆಳಿಗ್ಗೆ. ಇನ್ಯಾವ ತರ ಆಕರ್ಷಣೆ ಕೊಟ್ಟು ಅವ್ರನ್ನ ಕರ್ಕೊಳ್ತೀರ ಅಂದ್ರೆ ನಾವು ಹೇಳೋ ರೀತಿ ಇದೆಯಲ್ಲ ಮಕ್ಕಳು ನಿಮ್ ತರನೇ ನಿಮ್ ಮಕ್ಕಳು. ಒಂದೇ ನಿಮಿಷ, ಮಕ್ಕಳಿಗೆ ಇನ್ನೇನು ಆಕರ್ಷಣೆ ಕೊಡ್ಬೋದು, ತಾಯಂದ್ರು ಮಕ್ಕಳಿಗೆ ಹೇಳಕ್ ಇನ್ನೇನು ಆಕರ್ಷಣೆ ಕೊಡ್ಬೋದು ಅನ್ನೋದನ್ನ ಈ ಬಡ ಮಹಿಳೆಯರಿಗೆ, ಬಡ ತಾಯಂದಿರಿಗೆ ಹೆಚ್ಚಿನ ಪ್ರೇರೇಪಣೆ ಕೊಡೋದು ಹೇಗೆ? ನಾವು ಏನು ಮಾಡ್ತೀವಿ ಇವಾಗ, ಉದಾಹರಣೆಗೆ ಗುಲ್ಬರ್ಗ ಸ್ಲಮ್ಮರ ತಗೊಳ್ಳಿ, ಅವರು ಓದೇ ಇರಲ್ಲ. ಕೇಳ್ತೀವಿ ನಾವು ಫಸ್ಟ್ ಹೋಗಿ, ಏನಮ್ಮ ನಿಮ್ಮ ಮನೇಲಿ ಮಗು ಇದೆಯಾ, ನಾ 1 ವರ್ಷದ್ದು? ಅವ್ರು ಹೇಳ್ತಾರೆ 1 ವರ್ಷದಿದೆ, ನಮ್ಮ ಮಗುನ ಎಲ್ಲಿಗೂ ಕಳಿಸ್ತಾ ಇಲ್ಲಪ್ಪ, ನಮ್ಮ ಮಗು ನೋಡ್ಕೊಂಡ್ರೆ ಸಾಕು. ಅವ್ರ ಮನೇಲಿ ಒಂದು ಪುಟ್ಟ ಮಗು ಇರುತ್ತೆ, ಆ ಮಗು ನೋಡ್ಕೊಂಡ್ರೆ ಸಾಕು, ನಾನು ಕೂಲಿಗೆ ಹೋಗ್ಬೇಕಲ್ಲ, ನನ್ನ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಆ ಮಗುನ ನೋಡ್ಕೊಳೋರಿಲ್ಲ ಅಂತಾರೆ. ಆವಾಗ ನಾವು ಹೇಳ್ತೀವಿ ನೋಡಮ್ಮ, ಈಗ ನೀನು ಮಗುನ ನೋಡ್ಕೊಳ್ಳೋದು ಅವಶ್ಯಕತೆ, ಈಗಲೂ ನೋಡ್ತಾ ಇದ್ರ ಮುಂದೆ ಮಗು ಭವಿಷ್ಯ ನೋಡಿ, ಮುಂದೆ ನೀವು ಹೋಗಿ ಬೆಳಿಗ್ಗೆ ಎದ್ದು ಮಣ್ಣಗೆದು ಬೆಳಿಗ್ಗೆನೇ ಹೋಯ್ತೀರಾ, ಆರೆ ತಗೋತೀರಾ, ಮಣ್ಣಗಿತೀರಾ, ಒರ್ತೀರಾ, ಆ ಥರನೇ ನಿಮ್ಮ ಮಗು ಆಗಬೇಕಾ ಅಂತ ಕೇಳ್ತೀವಿ. ಅವ್ರು ಹೇಳ್ತಾರೆ ಇಲ್ಲ ಮೇಡಮ್, ನಮಗೂ ಓದಲಿ ನಮ್ಮ ಮಗುನ ಕಳಿಸ್ಲಿಕ್ಕೆ ಆಸೆ, ಆದರೆ ಎಲ್ಲಿ ಏನು ಅಂತ ಗೊತ್ತಿಲ್ಲ. ಅವಾಗ ನಾವು ಹೇಳ್ತೀವಿ ನಾವು ಈ ಥರ ಇಲ್ಲೇ ನಮ್ಮಲ್ಲೇ ನಾವು ಬಾಲ್ವಾಡಿ ಮಾಡ್ತಾ ಇದ್ದೀವಿ. ಹೌದು, ಅಲ್ಲೇ ನಮ್ಮಲ್ಲೇ ನೋಡಿ ನೋಡಿ ಬಂದು ನೋಡಿ ಆ ಮಗುನ ಕಳಿಸಿ, ಆ ಮಗು ಸಣ್ಣ ಮಗುನ ಜೊತೆ ಕರ್ಕೊಬರ್ಲಿ, ನಮ್ಗೇನು ಬೇಜಾರಿಲ್ಲ, ಆ ಮಗುನ ಕುಂಡ್ರಿಸ್ಕೊಂಡ್ಲಿ, ಈ ಮಗುನು ಕಲ್ತಂಗ ಆಗುತ್ತೆ, ನೀವು ಬನ್ನಿ ನೀವು ಒಂದ್ಸರಿ ನೋಡಿ ಅಂತ ನಾವು ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡ್ತೀವಿ. ಅಲ್ಲಿ ನೀವು ಮಾಡುತ್ತಿರೋ ಕೆಲಸ ಅದ್ಭುತವಾದ ಕೆಲಸ. 60 ವರ್ಷ ಸ್ವಾತಂತ್ರ್ಯ ಬಂದೂ ಸುಮಾರು ಜನಕ್ಕೆ ಶಿಕ್ಷಣ ಸಿಗ್ತಿಲ್ಲ, ಅದರಲ್ಲಿ ನಿಮ್ದು ಪಾತ್ರ ದೊಡ್ಡದಾಗಿದೆ. ಇವಾಗ ನಿಮ್ಗೆ ಸ್ಫೂರ್ತಿ ಬಂದ ತರ ಬೇರೆ ಯಾರಿಗಾದ್ರೂ ಸ್ಫೂರ್ತಿ ಬರೋ ತರ ಮಾಡ್ತೀರಾ? ಯಾವ್ತರ ವೊಕೇಶನಲ್ ಗೈಡೆನ್ಸ್ ಇದೆಯಾ? ಖಂಡಿತ ಮಾಡ್ತೀವಿ ನಾವು, ಬೇರೆಯವ್ರಿಗೂ ಹುಮ್ಮಸ್ ಬರೋ ಹಂಗೆ ಮಾಡ್ಬೇಕು ಅಂತಾನೆ ಉದ್ದೇಶದಿಂದನೇ ನಾವು ಇದು ಮಾಡ್ತಾ ಇರೋದು. ಉದ್ದೇಶ ಏನಪ್ಪ ಅಂದ್ರೆ, ಯಾವ ಮಕ್ಕಳು ಶಾಲೆಯಿಂದ ಹೊರಗಡೆ ಉಳಿಬಾರ್ದು, ಬೆಂಗಳೂರು ಸುತ್ತಮುತ್ತ ಎಲ್ಲ ಮಕ್ಕಳು ಶಾಲೆಗೆ ಬರ್ಬೇಕು. ಯಾವುದೇ ಒಂದು ಕೆಲಸ ಆಗಲಿ, ನಮ್ದು ಸ್ಕೂಲಲ್ಲಿ ಶಾಲೆ ಜೊತೆ ಕೆಲಸ ಮಾಡ್ತಾ ಇದೀವಿ 0 ಲೆವೆಲ್ ಮಕ್ಕಳಿಗೆ, ಆಮೇಲೆ ಡ್ರಾಪ್ ಔಟ್ ಮಕ್ಕಳು ಜೊತೆ ಕೆಲಸ ಮಾಡ್ತಾ ಇದೀವಿ, ಆಮೇಲೆ ಲೈಬ್ರರಿ ಅದರಲ್ಲಿ ಕಂಪ್ಯೂಟರ್ ಎಜುಕೇಶನ್ ಇದೆ ಲೈಬ್ರರಿ. ಡೈಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಬುಕ್ ಓದಬೇಕು, ನಮ್ಮ ಸೆಂಟ್ರಲ್ಲೇ ಬಂದು ಡೈಲಿ ಬುಕ್ ತೊಗೊಂಡು ಹೋಗ್ತಾರೆ, ಮೆಂಬರ್ಶಿಪ್ ಆಗಿದ್ದಾರೆ, ಡೈಲಿ ಬುಕ್ ತೊಗೊಳತ್ತಾರೆ, ಓದ್ತಾರೆ, ತಂದುಕೊಡ್ತಾರೆ. ಅಲ್ಲಿ ಕಂಪ್ಯೂಟರ್ ಗೇಮ್ ಎಲ್ಲ ಆಡಿಸ್ತಾ ಇದ್ದೀವಿ. ಆಮೇಲೆ ಚಿಕ್ಕದು 4-5 ಇಯರ್ಸ್ ಮಕ್ಕಳಿಗೆ ಅಂಗನವಾಡಿ ಜೊತೆ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಾವು ಏನಿದ್ರು ಎಜುಕೇಷನ್ ಮಾತ್ರ ಆಗ್ಬೇಕು, ನಮ್ಗೆ ಹಣ ಇಂಪಾರ್ಟೆಂಟ್ ಅಲ್ಲ. ಒಂದು ಸಮಾಜ ಸೇವೆ ಅಂದರೆ ನಮಗೆ ಗೌರವ ಧನ ಅಂತ ಕೊಡ್ತಿದ್ದಾರೆ, ಪೇಮೆಂಟ್ ಅಂತ ಕೊಡ್ತಾ ಇಲ್ಲ. ಅದು ನಮಗೆ ಪೇಮೆಂಟು ಇರಲ್ಲ, ಯಾಕಂದರೆ ಅದು 2,000 ಬಂದ್ರೂ ನಾವು ತಿನ್ಕೊಳ್ತೀವಿ. ನಾವು ಏನು ಕೆಲಸ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಆಗ್ತಾ ಇದೆ, ನಮ್ಗೆ ಅದು ಮಾತ್ರ ಇಂಪಾರ್ಟೆಂಟ್ ಸರ್. ಅಕ್ಷರ ಒಂದು ಇದಾಯ್ತು, ಈ ಥರ ಎಷ್ಟು ಸಂಘಟನೆಗಳು ನಿಮ್ಮ ಅಂದಾಜಿನಲ್ಲಿ ಕೆಲಸ? ನನಗೆ ಗೊತ್ತಿರೋ ಪ್ರಕಾರ 9 ಇದೆ, ಇನ್ನೂ ಇದೆ. ಒಟ್ಟಾಗಿ ನಾವು ಕೂಡಿದರೆ ಇವತ್ತು ನಮ್ಮ ಎಜುಕೇಷನ್ನ ಸಂಖ್ಯೆ ನೋಡಿದರೆ ಪುರುಷರದು 64 ಇದೆ, ಹೆಣ್ಮಕ್ಳದ್ದು 57 ಇದೆ. ಸೊ ಅಂದರೆ ಇನ್ನೂ ಶಿಕ್ಷಣ ಪಡಿಬೇಕಾಗಿರುವ ಸಾಕ್ಷರರಾಗಬೇಕಾಗಿರೋ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಈ ದೊಡ್ಡ ಪ್ರಮಾಣನ ಎಲ್ಲರನ್ನೂ ಸಾಕ್ಷರರನ್ನಾಗಿ ಮಾಡಬೇಕಾದ್ರೆ ಇವತ್ತು ಒಟ್ಟು ಸಮಾಜದ ಜವಾಬ್ದಾರಿಯಾಗಿದೆ. ಅದು ಬರೀ ಸರ್ಕಾರದ ಜವಾಬ್ದಾರಿ ಅಂದರೆ
ಅದು ಸಾಧ್ಯ ಇಲ್ಲ. ಉಳ್ಳವರು, ಉಳ್ಳದೇ ಇರೋವರು, ಇರೋವರು, ಮಧ್ಯಮ ವರ್ಗ, ಇವತ್ತು ಭಾರತದಲ್ಲಿ ಮಧ್ಯಮ ವರ್ಗದ ಪ್ರಮಾಣ 50% ಇರೋದು. ಆ ಜನ ಏನಾದರೂ ಸಮಾಜಕ್ಕೆ ನಾವೇನಾದರೂ ಮಾಡಬೇಕಂತಿದ್ರೆ 50% ಗೃಹಿಣಿಯರು ಮನೆ ಬಿಟ್ಟು ಹೊರಗಡೆ ಬಂದರೆ ಇವತ್ತು ಏನಾಗುತ್ತೆ ಅಂದರೆ ಒಟ್ಟು ಸಮಾಜವನ್ನು ಸಾಕ್ಷರರ ಕಡೆ ನಾವು ಕರ್ಕೊಂಡು ಹೋಗ್ಬೋದು. ಒಟ್ಟು ಸಾಕ್ಷರರಾದರೆ ಇಡೀ ಜನ ಜಾಗೃತಿ ಮೂಡುತ್ತೆ. ಒಂದು ಶಿಕ್ಷಣ ಜಾಗೃತಿಯನ್ನು ಮೂಡ್ತದೆ. ಆಗ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ಮಾಡಲಿಕ್ಕೆ ಜನ ಮಕ್ಕಳು ಪ್ರೇರಣೆ ಸಿಕ್ಕತ್ತೆ. ಯಾರು ಮನೆಯೊಳಗೆ ತಮ್ಮನ್ನ ತೊಡಸ್ಕೊಂಡು ಅಷ್ಟಲ್ಲೇ ತೃಪ್ತಿ ಪಡ್ತಾರೆ ಅವರು ಕೂಡ ಮುಂದೆ ಹೊರಗಡೆ ಬರಬೇಕು. ಅದು ಹೊರಗಡೆ ಬಂದಾಗ ಮಾತ್ರ. ಅದು ಯಾಕೆಂದ್ರೆ ಮನೆ ಒಳಗಡೆ ಇರೋದ್ರಿಂದ ಅವ್ರ ಎಷ್ಟೋ ಜನ ಮಾಸ್ಟರ್ ಡಿಗ್ರಿ ಮಾಡಿರೋರು ನಮ್ಮ ಹೌಸ್ ವೈಫ್ಗಳಾಗಿದ್ದಾರೆ, ಬಿ ಎ ಮಾಡಿಕೊಂಡಿರೋರು ಹೌಸ್ ವೈಫ್ಗಳಾಗಿದ್ದಾರೆ, SSLC PUC ಅಂತವರು ಬೇಕಾದಷ್ಟು ಜನ ಇದ್ದಾರೆ. ಅಷ್ಟು ಹೆಣ್ಣು ಮಕ್ಕಳು ತಾವು ಕಲಿತಿದ್ದನ್ನ ಸಮಾಜಕ್ಕಾಗಿ ನೀಡಿದ್ದೇ ಆದರೆ ತುಂಬಾ ಜನ ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ 100% ಮಾಡಬಹುದು. ಖಂಡಿತವಾಗಿ ಒಳ್ಳೆ ಅಭಿಪ್ರಾಯ ಹೇಳಿದ್ದೀರಿ. ಅಂದ್ರೆ ಇಲ್ಲಿ ಒಟ್ಟಾರೆ ತಾತ್ಪರ್ಯ ನನಗನ್ಸಿದ್ದೇನಂತಂದ್ರೆ, ನನ್ನ ಮನೆ ನನ್ನ ಮಕ್ಕಳು ಅವರಿಗೆಲ್ಲ ಕೊಡಿಸಿದ್ದಾಯ್ತು, ಅವ್ರು ಖಂಡಿತವಾಗಿ ನಾಳೆ ದೊಡ್ಡ ವ್ಯಕ್ತಿಗಳಾಗ್ತಾರೆ, ಎಲ್ಲ ಕನಸುಗಳು ಸಾಕಾರ ಆಗುತ್ತೆ, ನಿಜ. ಆದ್ರೆ ಈಗಿನ ಮಕ್ಕಳು, ನಮ್ಮ ಮನೆಯಲ್ಲಿ ಸುಖವಾಗಿ ಬೆಳೆತಿರೋ ಮಕ್ಕಳು ನಾಳೆ ಸಮಾಜಕ್ಕೆ ಬಂದಾಗ ಹೆಚ್ಚಿನ ವ್ಯಕ್ತಿಗಳು ಇರೋದು, ಅಂದರೆ ಅವರ ಪರಿಸರವೆಲ್ಲವೂ ತುಂಬಿರೋದು ಇವತ್ತು ಅವರ ಜೊತೆ ಇದ್ದು ಯಾವ ಸೌಕರ್ಯಗಳು ಇಲ್ದಿರುವಂಥ ಆ ಮಕ್ಕಳ ಜೊತೆಯಲ್ಲಿ. ಸೊ ಆ ಮುಂದಿನ ಸಮಾಜಕ್ಕೆ ಈಗ ನಾನೇನು ದೊಡ್ಡ ಸಮಾಜ ಸೇವೆ ಮಾಡ್ತೀನಿ ಅನ್ನೋಂಥ ಹೆಮ್ಮೆ ಅಥವಾ ತೃಪ್ತಿ ಅಥವಾ ಆ ದೊಡ್ಡ ಕಲ್ಪನೆಗಳಿದ್ದರೂ ಕೂಡ ನನ್ನ ಮಗ ಅಥವಾ ಮಗಳು ನಾಳೆ ಯಾವ ಸಮಾಜದಲ್ಲಿರ್ತಾರೆ ಆ ಸಮಾಜಕ್ಕೂ ನನ್ನ ಜವಾಬ್ದಾರಿ ಇರಬೇಕು. ಸೊ ಹಾಗಾಗಿ ಆ ಮಕ್ಕಳಿಗೂ ಕೂಡ ನನ್ನ ಕೈಲಾದ ಸಹಾಯವನ್ನು ಮಾಡಬೇಕು. ಒಂದು ಒಂದು ಹಳೆ ಪುಸ್ತಕ, ನನ್ನ ಮಗ ಓದಿರೋ ಪುಸ್ತಕ ಕೊಡೋದು, ಅಲ್ಲಿ ಹೋಗಿ ಭೇಟಿ ಮಾಡೋದು, ಒಂದು ಬಿಸ್ಕೆಟ್ ಕೊಡಿಸೋದು ಅಲ್ಲಿ ಅಥವಾ ನನ್ನ ಮಕ್ಕಳು ಇದ್ಬೇಕು ಅದ್ಬೇಕು ಒಂದು ಗಲಾಟೆ ಮಾಡಿದಾಗ ನೋಡಿ ಎಷ್ಟು ಜನ ಮಕ್ಕಳು ಏನಿಲ್ಲ, ನೀನೇನು ಸಹಾಯ ಮಾಡ್ತೀಯ ಅಂತ ಅವ್ರನ್ನ ಸೆನ್ಸಿಟೈಸ್ ಮಾಡೋದು, ಇದು ನನ್ನ ಪ್ರಕಾರ ಅಗತ್ಯವಿರುವಂತಹ ಸಣ್ಣ ಹೆಜ್ಜೆಗಳು. ನಿಮ್ಮ ಅಭಿಪ್ರಾಯಗಳನ್ನು ದಯಮಾಡಿ ತಿಳಿಸಿ. ನಮಸ್ಕಾರ. ನಮಸ್ಕಾರ.